ನನ್ನ ಹೆಸರು ಸಹನಾ ಅಂತ. ನಾನು ಡಿಜಿಟಲ್ ಮೀಡಿಯಾ ಫಿಲಮ್ ಮೇಕಿನ ಸ್ಟೂಡೆಂಟ್. ನಾನು ನಿಮ್ಮ ಹತ್ರ ಇವತ್ತು ಒಂದು ಕತೆ ಹೇಳಕ್ಕೆ ಬಂದಿದ್ದೀನಿ. ಆ ಕತೆ ಹೆಸರು ದಿ ಕ್ರಶ್. ಶ್ರೀರಕ್ಷ ಅಂತ ಒಂದು ಹುಡುಗಿ, ಅವಳಿಗೆ ಚಿಕ್ಕ ವಯಸ್ಸಿಂದಲೂ ಫಿಲಮ್ಸ್ ಎಲ್ಲ ನೋಡಬೇಕು ಅಂದರೆ ತುಂಬ ಇಷ್ಟ. ಅವರಪ್ಪ ಯಾವಾಗ್ಲೂ ಅವಳಿಗೆ ಯಾವುದೇ ಒಂದು ಹೊಸ ಫಿಲಮ್ ರಿಲೀಸ್ ಆದ್ರೂ ಅವಳ ಕರ್ಕೊಂಡು ಹೋಗಿ ಅವಳಿಗೆ ತೋರಿಸ್ತಿದ್ರು. ಅವಳಿಗೆ ಈಗ 19 ವರ್ಷ, ಕಾಲೇಜ್ ಡಿಗ್ರಿ ಕಾಲೇಜ್ ಓದ್ತಿದ್ದಾಳೆ. ಅವಳಿಗೆ ಚಿಕ್ಕ ವಯಸ್ಸಿಂದಲೂ ಫಿಲಮ್ ಎಲ್ಲ ನೋಡಬೇಕು ಅಂದರೆ ತುಂಬ ಇಷ್ಟ. ಯಾಕೆಂದರೆ ಅವ್ರ ಡ್ಯಾಡಿ ಯಾವಾಗ್ಲೂ ಅವಳನ್ನ ಯಾವುದೇ ಒಂದು ಹೊಸ ಮೂವಿ ರಿಲೀಸ್ ಆದರೂ ಕರ್ಕೊಂಡು ಹೋಗಿ ತೋರಿಸ್ತಿದ್ರು. ಆ ಚಿಕ್ಕ ವಯಸ್ಸಿಂದ ಇಷ್ಟ ಆಗಿರುವಂಥ ಫಿಲಮ್ಸಲ್ಲಿ ಅವಳಿಗೆ ಒಂದು ಫೇವ್ರೆಟ್ ಹೀರೋ ಇದ್ದಾರೆ. ಆ ಫೇವ್ರೆಟ್ ಹೀರೋದು ಒಂದು ಫಿಲಮ್ ಈಗ ರಿಲೀಸ್ ಆಗ್ತಿದೆ. ಸೊ ಆ ರಿಲೀಸ್ ಆಗ್ತಿರುವಂಥ ಮೂವಿಗೆ ಅವಳು ಅವಳ ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡ್ತಾರೆ ಹೋಗಬೇಕು ಅಂತ. ಎಲ್ಲರಿಗೂ ಫೋನ್ ಮಾಡಿ ಕೇಳ್ತಾಳೆ, ನಾನು ಈ ಥರ ಪ್ಲ್ಯಾನ್ ಹೋಗೋಣ ಅಂತ ಇದ್ದೀನಿ, ಪ್ಲ್ಯಾನ್ ಮಾಡಿ ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಏನು ಅಂತೆಲ್ಲ ಅಂತ ಕೇಳ್ತಾಳೆ. ಅವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಸರಿ ನಾವೇ ನಾಳೆ ಮಧ್ಯಾಹ್ನ ಶೋಗೆ ಹೋಗೋಣ, ಟಿಕೆಟ್ ಬುಕ್ಸ್ ಮಾಡು ಅಂತ ಹೇಳ್ತಾರೆ. ಟಿಕೆಟ್ ಎಲ್ಲ ಬುಕ್ ಆಗುತ್ತೆ. ಬುಕ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಎಲ್ಲರೂ ಥಿಯೇಟರ್ ಹತ್ರ ಹೋಗ್ತಾರೆ. ಒಂದು ಒಬ್ಬರು ಆದಮೇಲೆ ಒಬ್ಬ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ಒಳಗಡೆ ಹೋಗಿ ಸೀಟಲ್ಲಿ ಕೂರ್ತಾರೆ. ಆಮೇಲೆ ಫಿಲಮ್ ಸ್ಟಾರ್ಟ್ ಆಗುತ್ತೆ. ಫಿಲಮ್ ಎಲ್ಲ ಮುಗ್ದು ಕೊನೆಗೆ ಹೊರಗಡೆ ಬರ್ತಾರೆ. ಸಂಜೆ ಬಂದಾಗ ಫಿಲಮ್ ಮುಗ್ದು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಮೇಲೆ ಅಲ್ಲೇ ಶ್ರೀರಕ್ಷಾಗೆ ಆ ಫಿಲಮಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಬ್ಬ ವಿಲನ್ ಇಷ್ಟ ಆಗಿರ್ತಾರೆ. ವಿಲನ್ ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಆಗಿರಲಿ, ಅವರ ಲುಕ್ಸ್ ಆಗಿರಲಿ, ಅವ್ರು ತುಂಬ ಹ್ಯಾಂಡ್ಸಮ್ ಆಗಿರ್ತಾರೆ ಅಂತ ಅವಳಿಗೆ ಅವ್ರ ಮೇಲೆ ಒಂದು ಕ್ರಶ್ ಆಗುತ್ತೆ. ಅವಳಿಗೆ ಎಷ್ಟು ಇಷ್ಟ ಆಗ್ತಾರೆ ಅಂದರೆ ಅವಳ ಮನೆಗೆ ಅವಳ ಹೆಸರು ಅವರು ಏನು ಒಂದೂ ಗೊತ್ತಿರಲ್ಲ ಅವಳಿಗೆ. ಮನೆಗೆ ಬಂದು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವ್ರು ಯಾರು, ಅವ್ರ ಹೆಸರೇನು ಎಲ್ಲ ತಿಳ್ಕೊತಾಳೆ. ತಿಳ್ಕೊಂಡಾಗ ಗೊತ್ತಾಗುತ್ತೆ ಅವ್ರ ಹೆಸರು ಅರ್ಜುನ್ ಅಂತ ಹೇಳಿ. ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಆಗುತ್ತೆ. ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡ್ತಾಳೆ. ಅವರ ಕ್ಯಾರೆಕ್ಟರಿಂದ ಅವ್ರ ಆ್ಯಕ್ಟಿಂಗಿಂದ ಮಾತ್ರ ಅಲ್ದಿರ ಅವ್ರ ಪರ್ಸ್ನಾಲಿಟಿ ಕೂಡ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ಅವ್ರ ಆ್ಯಕ್ಟಿಂಗ್ ಮಾತ್ರ ಅಲ್ದಿರ, ಅವರ ಚಾರ್ಮ್ಸ್ ಮಾತ್ರ ಅಲ್ದಿರ, ಅವ್ರ ಲುಕ್ಸ್ ಮಾತ್ರ ಅಲ್ದಿರ, ಅವರ ಪರ್ಸ್ನಾಲಿಟಿ ಕೂಡ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅವಾಗಿಂದ ಅವಳಿಗೆ ಅವ್ರ ಮೇಲೆ ಒಂದು ಲವ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಇದನ್ನೇ ಅವಳು ಒಂದಿನ ಅವ್ರ ಅಣ್ಣನ ಕರೆದು ಹೇಳ್ತಾಳೆ, ಅಣ್ಣ ನನಗೆ ಈ ಥರ ಅರ್ಜುನನ್ನು ಒಬ್ಬರ ಮೇಲೆ ಕ್ರಶ್ ಆಗಿದೆ, ಅವರು ನನಗೆ ಅವ್ರನ್ನ ಮೀಟ್ ಮಾಡಿಸು, ನಾನು ಅವ್ರ ಹತ್ರ ಹೋಗಿ ಮಾತಾಡಬೇಕು, ನಾನು ಅವ್ರ ಹತ್ರ ಹೇಳ್ಕೊಬೇಕು ನಾನು ಅವ್ರಿಗೆ ಎಷ್ಟು ದೊಡ್ಡ ಫ್ಯಾನ್ ಅಂತೆಲ್ಲ ಹೇಳಿ ಅಂತೆಲ್ಲ ಹೇಳ್ತಾಳೆ. ಅವರಣ್ಣ ನಿನಗೇನು ಹುಚ್ಚಿಡ್ದಿದ್ಯಾ, ನೀನು ಯಾಕೆ ಈ ಥರ ಎಲ್ಲ ಆಸೆ ಎಲ್ಲ ಇಟ್ಕೊಂಬೇಡ, ಸುಮ್ಮನೆ ಹೋಗು, ಅವರೆಲ್ಲ ನಿನಗೇನಕ್ಕೆ ಮಾತಾಡ್ಸ್ತಾರೆ, ನಿನ್ನ ಹತ್ರ ಎಲ್ಲ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂತೆಲ್ಲ ಹೇಳಿಬಿಟ್ಟು ಅವಳಿಗೆ ತುಂಬ ಬೇಜಾರು ಮಾಡ್ತಾನೆ. ಆಮೇಲೆ ಅವನು ಅವರಣ್ಣ ಹೊರಡ್ತಾನೆ. ಆ ಸರಿ ಅಂತ ಹೇಳಿ ಇವಳು ಅದೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ರಾತ್ರಿ ಮಲಗ್ತಾಳೆ. ಮಲಗಿದಾಗ ನೆಕ್ಸ್ಟ್ ಡೇ ಏನಾಗುತ್ತೆ, ಅವರಣ್ಣ ಬಂದು ಬೆಳಗ್ಗೆ ಬರ್ಸಿ ನಡಿ ಹೋಗೋಣ, ನೀನು ಕೇಳಿದ್ಯಲ್ಲ ಅರ್ಜುನ್ನ ಮೀಟ್ ಮಾಡಿಸು ಅಂತ, ಅವ್ನ ಮನೆಯಲ್ಲಿದೆ ಅಂತ ಗೊತ್ತಾಯಿತು, ಹೋಗೋಣ ಬಾ ಕರ್ಕೊಂಡು ಹೋಗ್ತೀನಿ, ನಿನ್ನ ಬರ್ಡೇ ಕೂಡ ಬರ್ತಿದೆ ಅಲ್ವಾ ನಾಡಿದ್ದು, ಅವ್ನ ಜೊತೆನೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಇವಳು ಕೂಡ ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಹೋಗಿ ರೆಡಿಯಾಗಿ ಬರ್ತಾರೆ. ಇಬ್ರು ಹೊರಡ್ತಾರೆ ಅರ್ಜುನ್ ಇರೋವಂಥ ಜಾಗಕ್ಕೆ. ಅರ್ಜುನ್ ಮನೆ ಹತ್ರ ಒಂದು 2 ದಿನ ಓಡಾಡ್ತಿರ್ತಾರೆ. ಅವಾಗ ಅವ್ರ ಸೆಕ್ಯೂರಿಟಿ ಮತ್ತು ಅವ್ರ ಮ್ಯಾನೇಜರ್ ನೋಡಿ ಬಂದು ಕೇಳ್ತಾರೆ, ನೀವು ಯಾಕೆ ಈ ಥರ ಮನೆ ಹತ್ರ ಎಲ್ಲ ಓಡಾಡ್ತಾ ಇದ್ದೀರಾ, ಹೀಗೆಲ್ಲ ಓಡಾಡಬಾರ್ದು, ಇವರು ತುಂಬ ಸೇಫ್ಟಿ ಇರಬೇಕು, ಇವರಿಗೆ ನಾವು ಅದ್ರ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ, ನೀವು ಈ ಥರ ಎಲ್ಲ ಬಂದು ಓಡಾಡಬೇಡಿ ಅಂತೆಲ್ಲ ಹೇಳಿದಾಗ ಅವರಣ್ಣ ಹೇಳ್ತಾನೆ, ಇಲ್ಲ ಸರ್ ನಾಳೆ ತಂಗಿ ಬರ್ಡೇ, ಸೊ ಅವಳು ಇವ್ರ ದೊಡ್ಡ ಫ್ಯಾನ್, ಸೊ ಅದಕ್ಕೋಸ್ಕರ ಬಂದಿದ್ದೀವಿ, ನಾಳೆ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋಕೆ ಒಂದು 1/2 ಅನ್ ಅವರ್ ಟೈಮ್ ಕೊಡಿಸಿ ಪ್ಲೀಸ್ ಸರ್ ಅಂತೆಲ್ಲ ಕೇಳ್ತಾನೆ. ಆಗ ಅವನು ಮ್ಯಾನೇಜರ್ ಏನು ಮಾಡ್ತಾನೆ, ಸರಿ ಇರಿ ನಾನು ಕೇಳ್ಕೊಂಬರ್ತೀನಿ ಅಂತ ಹೇಳಿ ಮನೆ ಒಳಗಡೆ ಹೋಗಿ ಅರ್ಜುನ್ನ ಕೇಳ್ಕೊಂಡು ಬರ್ತಾರೆ. ಅರ್ಜುನ್ನ ಕೇಳಿದಾಗ ಅವನು ಓಕೆ ಫೈನ್ ಅಂತೆಲ್ಲ ಹೇಳಿ ಕಳಿಸ್ಕೊಡ್ತಾನೆ. ನೆಕ್ಸ್ಟ್ ಡೇ ಅಣ್ಣ ಮತ್ತು ಶ್ರೀರಕ್ಷ ಏನು ಮಾಡ್ತಾರೆ, ಇಬ್ರೂ ಸೇರಿ ಒಳ್ಳೆ ಕೇಕ್ ಎಲ್ಲ ತೊಗೊಂಡು ಅವರೇ ಕೇಕ್ ತೊಗೊಂಡು ಎಲ್ಲ ಮಾಡಿ ಅವ್ರ ಮನೆ ಹತ್ರ ಹೋಗ್ತಾರೆ. ಹೋಗಿ ಸೆಲೆಬ್ರೇಟ್ ಮಾಡೋಕ್ಕೆ ಅವ್ನ ಒಳಗಡೆ ಇರ್ತಾನೆ, ಬಾಗಿಲು ನಾಕ್ ಮಾಡ್ತಾರೆ, ಒಳಗಡೆ ಹೋಗ್ತಾರೆ. ಹೋಗಿ ಟೇಬಲ್ ಮೇಲೆಲ್ಲ ಸೆಟ್ ಮಾಡಿ ಕಟ್ ಮಾಡಿ ಎಲ್ಲ ತಿನ್ನಿಸ್ತಾರೆ. ಅವನು ಕೂಡ ಎಲ್ಲರಿಗೂ ಅವರಿಗೆ ಕಂಫರ್ಟೇಬಲ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಡೇ ಇಬ್ರು ಹೋಗ್ತಾರೆ, ಬಾಗಿಲು ನಾಕ್ ಮಾಡ್ತಾರೆ, ಅರ್ಜುನ್ ಓಪನ್ ಮಾಡಿ ಒಳಗಡೆ ಬನ್ನಿ ಅಂತ ಹೇಳ್ತಾನೆ. ಇವರು ಕೇಕ್ ಎಲ್ಲ ತಂದಿರ್ತಾರೆ. ಸೊ ಟೇಬಲ್ ಮೇಲೆಲ್ಲ ಸೆಟ್ ಮಾಡಿ ಕೊನೆಗೆ ವಿಶ್ ಮಾಡಬೇಕಾದ್ರೆ ಅವನು ಅರ್ಜುನ್ ಬಂದು ಬೊಕ್ಕೆ ಕೊಟ್ಬಿಟ್ಟು ವಿಶ್ ಮಾಡ್ತಾನೆ, ಹ್ಯಾಪಿ ಬರ್ಡೇ ಅಂತ ಹೇಳಿ ಎಲ್ಲ ಆಗುತ್ತೆ. ಆಮೇಲೆ ಕೇಕ್ ಎಲ್ಲ ಕಟ್ ಮಾಡ್ತಾರೆ, ತಿನ್ನಿಸ್ತಾರೆ. ಕೇಕ್ ಕಟ್ ಮಾಡಿ ಆದಮೇಲೆ ಎಲ್ಲರಿಗೂ ತಿನ್ನಿಸಿ ಮುಗಿದ್ಮೇಲೆ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ತಾಳೆ. ಆವಾಗ ಅವರಣ್ಣ ಫೋಟೋ ತೆಗಿತಿರ್ತಾನೆ, ಇವಳು ಅವನಿಗೆ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ತಾಳೆ. ಅವರಣ್ಣ ಫೋಟೋ ತೆಗಿತಿರ್ತಾನೆ, ಇವಳು ಅವನಿಗೋಸ್ಕರ ಅರ್ಜುನಿಗೋಸ್ಕರ ಒಂದು
ಗಿಫ್ಟ್ ತಂದಿರ್ತಾಳೆ, ಆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಅವನ ಹತ್ರ ಅದನ್ನು ಕೊಡ್ತಾ ಇರೋವಂಥ ಫೋಟೋ ವೀಡಿಯೋ ಎಲ್ಲ ಮಾಡುವಂಥ ಅವ್ರ ಅಣ್ಣಂಗೆ ಹೇಳ್ತಾಳೆ. ಸೊ ಅದನ್ನು ಅವ್ರ ಅಣ್ಣ ಮಾಡ್ತಿರ್ತಾನೆ. ಆವಾಗ ಅರ್ಜುನ್ ಕೊಟ್ಟಿರೋವಂಥ ಬೊಕ್ಕೆಯಲ್ಲೇ ಅವಳು ಬೊಕ್ಕೆ ಇಟ್ಕೊಂಡು ನೀಲ್ ಡೌನ್ ಮಾಡಿ ಪ್ರಪೋಸ್ ಮಾಡ್ತಾಳೆ. ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡ್ತಾಳೆ. ವಿಲ್ ಯು ಮ್ಯಾರಿ ಮೀ ಅಂತ ಕೇಳ್ತಾಳೆ. ಅರ್ಜುನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಫುಲ್ ಶಾಕಲ್ಲಿರ್ತಾನೆ. ಅವ್ರ ಅಣ್ಣ ಕೂಡ ಶಾಕಲ್ಲಿರ್ತಾನೆ ವೀಡಿಯೋ ಮಾಡ್ಬೇಕಾದ್ರೆ. ಇವಳೇನು ಏನು ಹೇಳಲೇ ಇಲ್ಲ, ಈ ಥರ ಎಲ್ಲ ಮಾಡ್ತೀನಿ ಅಂತ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತೆಲ್ಲ ಕೇಳ್ತಾನೆ. ಅವ್ನು ನೋಡ್ತಾ ಇರ್ತಾನೆ ಶಾಕಲ್ಲಿ. ಅರ್ಜುನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತೀರಾ, ತೊದಲ್ಬೇಕಾದ್ರೆ ಯಾರೋ ಬಂದು ಶ್ರೀರಕ್ಷ ಎದ್ದಳು 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 ಅಂತ ಹೇಳ್ತಾರೆ. ಅವಾಗ ಅವಳು ಒಂದು ನಿಮಿಷ ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ ಅವಾಗ ಅವಳು ತಕ್ಷಣ ಅವ್ರ ಅಮ್ಮ ಅವಳಿಗೆ ಕಿರ್ಚಿ ಹೇಳ್ತಾರೆ, ಎದ್ದೋಳು ಸಾಕು ಎಷ್ಟೊತ್ತು ಮಲ್ಕೊಂತೀಯ ಅಂತೆಲ್ಲ ಹೇಳ್ತಾರೆ. ಅವಾಗ ಅವಳಿಗೆ ರಿಯಲೈಸ್ ಆಗುತ್ತೆ, ಓ ನಾನು ಇಷ್ಟೊತ್ತು ನೋಡಿದ್ದು, ಇಷ್ಟೊತ್ತು ಫೀಲ್ ಮಾಡಿದ್ದು ಒಂದು ಕನಸ, ಅಯ್ಯೋ ಅಂತ ಹೇಳಿಬಿಟ್ಟು ನಕ್ಕೊಂಡು ಅವಳು ಹೊರಗ್ತಾಳೆ.